ನಮ್ಗೆ ಅನೇಕ ಬಾರಿ ಹೇಳ್ತಾ ಇರ್ತಾರೆ, ಸಿನಿಮಾವನ್ನ ನೋಡುವುದಲ್ಲ ಸಿನಿಮಾವನ್ನ ಓದಬೇಕು ಅಂತ. ಅಂದ್ರೆ ಇದೊಂಥರ ಬಹಳ ವಿಚಿತ್ರ ಅನ್ಸುತ್ತೆ. ಈ ಚಿತ್ರ ಸ್ಪೆಷಾಲಿಟಿ ದಿಯಾದು ಅನ್ನೋದು ಯಾರು ವಿಲನ್ ಇಲ್ಲ, ದೇವರೇ ವಿಲನ್. ಹೌದು ಅಷ್ಟೇ, ಅಂದ್ರೆ ಸನ್ನಿವೇಶಗಳು ವಿಲನ್ ಆಗ್ತವೆ ಅಷ್ಟೇ. ಇನ್ನೊಬ್ಬ ನನಗೆ ಭೇಟಿ ಆಗಿದ್ದ, ಅವನು ತೀರಾ ಅಮ್ಮನ ಹತ್ರ ಜಗಳ ಆಡೋನಂತೆ. ಸೊ ಈ ಸಿನಿಮಾ ನೋಡಿ ಅವನಿಗೆ ಅಳು ಬಂದು ತುಂಬಾ ಹತ್ತು. ಅಮ್ಮನ್ಗೆ ಫೋನ್ ಮಾಡಿ ಮಾತಾಡಿದಾಗ ಅಮ್ಮನಿಗೂ ಶಾಕ್, ಇವ್ಗೆ ಏನಾಗಿದೆ. ನಮಸ್ಕಾರ, ಇವತ್ತು ನಮ್ಮ ಜೊತೆ ದಿಯಾ ಸಿನಿಮಾ ಅಂತ ಇತ್ತೀಚೆಗೆ ನಾವು ಕೇಳಿದ್ವಿ. ದಿಯಾ ಸಿನಿಮಾದಲ್ಲಿ ಬಹಳ ಒಂದು ರೀತಿಯಲ್ಲಿ ಅಂತ ಹೇಳಿದ್ರೆ ಅನೇಕ ಕಾಲ್ಗಳು ಬಂದು ದಿಯಾ ಸಿನಿಮಾ ನೋಡಿ ನೋಡಿ ಅಂತ. ದಿಯಾ ಸಿನಿಮಾದಲ್ಲಿ ಒಂದು ಪಾತ್ರ ನಿಮ್ಮದು, ಪೃಥ್ವಿಯವರ ಪಾತ್ರ. ನಮ್ಮ ಜೊತೆಗೆ ಇವತ್ತು ಪೃಥ್ವಿ ಅಂಬಾರ್ ಇದ್ದಾರೆ, ಅದರಲ್ಲಿ ಆದಿ ಅನ್ನುವಂಥ ಹೆಸರಿನಲ್ಲಿ ಮಾಡಿದಿರಲ್ಲ, ಆದಿ ಅನ್ನುವಂಥ ಹೆಸರಿನಲ್ಲಿ ಅವರು ಪಾತ್ರವನ್ನು ನಿರ್ವಹಿಸಿದ್ದಾರೆ. ಅವರ ಪಾತ್ರ ಹೇಗಿತ್ತು ಅಂತ ಹೇಳಿದ್ರೆ, ಸಿನಿಮಾ ನೋಡಿ ಅಂತಂದ್ರೆ, ಒಂದು ಸಿನಿಮಾ ನೋಡಿ ಅಂತ ಫೋನ್ ಬಂತು ಅಂತಂದ್ರೆ ಅರ್ಥ ಆ ಪಾತ್ರಕ್ಕೂ ಆ ಕಥೆಗೂ ಒಂದು ನ್ಯಾಯ ಸಿಕ್ಕಿದೆ ಅಂತ ಅರ್ಥ. ಒಂದು ಸಿನಿಮಾ ಸಾಮಾಜಿಕವಾಗಿ ಎಷ್ಟೊಂದು ಬದಲಾವಣೆ ತರಲಿಕ್ಕೆ ಸಾಧ್ಯ, ಅಥವಾ ಸಿನಿಮಾದ ಮುಖಾಂತರ ಒಬ್ಬ ನಾಯಕನ ಪಾತ್ರ ಇರಬಹುದು, ಅದರಲ್ಲಿ ಬರುವಂಥ ಪಾತ್ರ ಯಾವ ರೀತಿ ಒಂದು ಸಮಾಜದ ಮೇಲೆ ಒಂದು ಪ್ರಭಾವವನ್ನು ಬೀರಬಹುದು ಅನ್ನೋದಕ್ಕೆ ಪೃಥ್ವಿಯವರ ಇತ್ತೀಚಿನ ಒಂದು ಸಿನಿಮಾ ದಿಯಾ ಅಂತ. ದಿಯಾ ಸಿನಿಮಾ ನೋಡಿದಾಗ ಅನೇಕರು ಕಮೆಂಟ್ ಮಾಡಿದ್ದಿದೆ, ಅವರ ಫೇಸ್ಬುಕ್ಕಲ್ಲಿ ಇರಬಹುದು ಅಥವಾ ತುಂಬ ಜನ ಫೋನ್ ಮಾಡಿ ನೀವು ನೋಡಿ ಅಂತ ಹೇಳಿದ್ದಿದೆ ನಮಗೂ ಕೂಡ. ಸಾಮಾನ್ಯ ಎಲ್ಲರೂ ಸಿನಿಮಾ ನೋಡ್ತಾರೆ ಅನ್ನೋ ಒಂದು ಇರುವುದಿಲ್ಲ, ಆದರೆ ಎಲ್ರಿಗೂ ಸಿನಿಮಾ ನೋಡಿ ಅಂತ ಹೇಳುದಿದೆಯಲ್ಲ, ಅದರಲ್ಲಿ ಏನೋ ಇದೆ ಅಂತ ಅರ್ಥ. ಅದರಲ್ಲಿ ಅಂಥದ್ದೇನೋ ಇದ್ರೆ ಮಾತ್ರ ಎಲ್ಲರೂ ನೀವು ನೋಡಿ ಅಂತ ಹೇಳುವಂಥದ್ದು. ಆ ರೀತಿಯಲ್ಲಿ ಇವತ್ತು ದಿಯಾ ಸಿನಿಮಾ ಹೊರಬಂದಿದೆ. ಸೊ ಅದರಲ್ಲಿ ಯಾಕೆ ಅದನ್ನು ನೋಡಬೇಕು ಅಂತ ಅವ್ರು ಫೋನ್ ಮಾಡಿದ್ದು ಅಂತ ಹೇಳ್ಬಿಡ್ತೀನಿ ನಾನು. ಈ ಮಾನವೀಯ ಸಂಬಂಧಗಳಿದಾವಲ್ಲ, ವಿಶೇಷವಾಗಿ ತಾಯಿ ಮಗನ ಸಂಬಂಧವನ್ನು ಅವ್ರು ಹೇಳ್ತಾ ಬಂದರು. ಎಷ್ಟು ಅದ್ಭುತವಾಗಿ ಅದರಲ್ಲಿ ಒಂದು ಪರಿಕಲ್ಪನೆಯನ್ನು ಮೂಡಿಸಿದ್ದಾರೆ ಅಂದರೆ, ನೀವು ಹೇಳ್ತಾ ಇದ್ರಿ ಮಾತಾಡ್ತಾ, ಒಂದು ಆ ಸಿನಿಮಾ ಮುಗಿದ ನಂತರ ಅಮ್ಮನಿಗೆ ಫೋನ್ ಮಾಡಿದ್ರಂತೆ. ದೂರದಲ್ಲಿ ಬೆಂಗಳೂರಿನಲ್ಲಿ ಅನೇಕರು ಕೆಲಸಕ್ಕಂತ ಹೋಗಿರ್ತಾರೆ, ಆ ಸಿನಿಮಾ ನೋಡಿದ ನಂತರ ಅಮ್ಮನಿಗೆ ಒಂದ್ಸರಿ ಫೋನ್. ಅಂದರೆ ಅಷ್ಟು ಪ್ರಭಾವವನ್ನು ಒಂದು ಸಿನಿಮಾ ಮತ್ತು ಸಿನಿಮಾದ ಪಾತ್ರ ಬೀರಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ನೋಡಿದಾಗ ಒಂದು ಸಿನಿಮಾದ ನಾಯಕನಾಗಿ ಆ ಪಾತ್ರದ ಮುಖಾಂತರ ನೀವು ಸಾಮಾಜಿಕ ನೆಲೆಯಲ್ಲಿ ಒಂದು ವಿಚಾರವನ್ನು ಕೊಡಲಿಕ್ಕೆ ಸಾಧ್ಯತೆಗಳಿದಾವ ಅಂತ ಕೇಳಿದಾಗ ಇದಕ್ಕೆ ಯಾವ ರೀತಿ ನೀವು ಅದನ್ನು ವಿಮರ್ಶೆ ಮಾಡ್ಬೋದು ಅಂತ ಅನಿಸುತ್ತೆ? ಅಲ್ಲ, ಖಂಡಿತವಾಗಿ ಆವಾಗಲೇ ಹೇಳಿದಾಗೆ ನನ್ನ ಅನುಭವಕ್ಕೆ ಬಂದಿರುವಂಥದ್ದು ಇಲ್ಲಿವರೆಗೂ ನನಗೆ ಇಷ್ಟು ಶಕ್ತಿ ಇದೆ, ಒಂದು ಒಳ್ಳೆಯ ವೆಲ್ ನಿಟ್ ಸಿನಿಮಾಗೆ ಅಥವಾ ಸ್ಕ್ರೀನ್ ಪ್ಲೇಗೆ ಇಷ್ಟು ಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ. ನಿದರ್ಶನ ಹೇಳ್ತೀನಿ, ಒಬ್ಬ ಹುಡುಗ ನನಗೆ ಒಂದು ಸಿನಿಮಾ ನೋಡಿ, ರಾತ್ರಿ ಏನೋ ನೋಡಿದ ನಾನು ಅಮೆಝಾನಲ್ಲಿ ನೋಡಿ, ಒಂದು 2-3 ಗಂಟೆ ಹೊತ್ತಿಗೆ ಮಿಸ್ ಕಾಲ್ಸು ಮೆಸೇಜ್ ಎಲ್ಲ ಮಾಡ್ತಾ ಇದ್ದಾನೆ. ಬೆಳಗ್ಗೆ ಎದ್ದು ನೋಡಿದಾಗ ಒಂದು ಕಡಿಮೆ ಅಂದ್ರೆ ಒಂದು 50-60 ಪ್ಯಾರಾಗ್ರಾಫ್ ಮೆಸೇಜ್ ಬರೆದು ಲಾಸ್ಟಿಗೆ ಒಂದು ಸ್ಕ್ರೀನ್ ಶಾಟ್ ಕಳಿಸ್ದ. ಆ ಸ್ಕ್ರೀನ್ ಶಾಟಲ್ಲಿ ಒಂದು 50 ಮೆಸೇಜ್ ಅವನ ತಾಯಿಗೆ ಹಾಕಿದ. ಅಂದ್ರೆ ಏನೆಲ್ಲ ಇಲ್ಲಿವರೆಗೂ ಹೇಳಬೇಕು ಅಂತ ಅನ್ಕೊಂಡಿದ್ದ, ಎಷ್ಟು ಅಮ್ಮನಿಗೆ ಸುಳ್ಳು ಹೇಳಿದಾನೆ ಎಲ್ಲವನ್ನು ಕನ್ಫೆಸ್ ಮಾಡ್ಕೊಂಡು. ಸೊ ಅದು ಆವಾಗ ನನ್ಗೆ ಗೊತ್ತಾಯ್ತು, ಇದೇ ತರ ತುಂಬಾ ಜನ ಮಾಡ್ಕೊಂಡಿದ್ದಾರೆ, ಕಾಲ್ ಮಾಡಿದ್ದಾರೆ ತಾಯಿಗೆ. ಸೊ ಆವಾಗ ಗೊತ್ತಾಯ್ತು, ಒಂದು ಒಳ್ಳೆಯ ಚಿತ್ರವನ್ನ ಅಂದ್ರೆ ಒಂದು ಒಳ್ಳೆಯ ಸ್ಕ್ರೀನ್ ಪ್ಲೇ, ಒಳ್ಳೆಯ ಒಂದು ಡೆಪ್ತ್, ಅದೇ ನೀವು ಹೇಳಿದಾಗ ಒಂದು ನಮ್ಮ ಒಂದು ಸಂಬಂಧ ಏನಿದೆ ಅದಕ್ಕೆ ಪ್ರಾಪರ್ ಆಗಿ ಒಂದು ಡೆಪ್ತ್ ಕೊಟ್ಟು, ಬಿಲಿವೇಬಿಲಿಟಿ ವೆರಿ ಇಂಪಾರ್ಟೆಂಟ್, ಅಂದ್ರೆ ನೋಡಿದಾಗ ನಮ್ಗೆ ಅನ್ಸ್ಬೇಕು ಇದು ನಿಜ ಅಂತ. ಸೊ ಅಷ್ಟು ಒಳ್ಳೆ ಸಿನಿಮಾ ಕೊಟ್ಟರೆ ಬಹಳ ಪರಿಣಾಮ ಬೀರುತ್ತೆ. ಅಂಡ್ ಏನ್ ಕೊಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆಲ್ಟರ್ನೇಟ್ ರಿಯಾಲಿಟಿ ಅನ್ನೋ ತರ ಸಿನಿಮಾ, ತುಂಬಾ ಒಳ್ಳೆ ಸಿನಿಮಾ ಕೊಟ್ರೆ ಅಂದ್ರೆ ಜನರ ಸೈಕಲಾಜಿಕಲಿ ಅದನ್ನ ನೋಡಿದಾಗ ಫೀಡ್ ಮಾಡ್ತಾ ಹೋದಾಗ ಅದು ಕೂಡ ಒಂದು ರಿಯಾಲಿಟಿ ಆಗಿ ಹೋಗುತ್ತೆ. ಅಂಡ್ ಸ್ಪೆಷಲಿ ನಾವು ಅದೇ ಅಲ್ವಾ, ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ರಿಯಾಕ್ಟ್ ಮಾಡುವಾಗ ನಮ್ಮ ಮೆಮೊರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಪಾಸ್ಟ್ ಮೆಮೊರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಜೊತೆ ಫಿಲ್ಮ್ ಕೂಡ ಸೇರ್ಕೊಂಡಿರುತ್ತೆ, ತುಂಬಾ ಚೆನ್ನಾಗಿ ತೋರಿಸಿರೋದ್ರಿಂದ ಆ ಮೆಮೊರಿ ತುಂಬಾ ಚೆನ್ನಾಗಿರುತ್ತೆ. ಸೊ ಕೆಲವೊಂದು ಡಿಸಿಷನ್ ಆಗಿರಲಿ, ಕೆಲವೊಂದು ವಿಷಯಗಳಲ್ಲಿ, ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ ಅದು ಕೂಡ ಮ್ಯಾಟರ್ ಆಗುತ್ತೆ ರಿಯಾಕ್ಟ್ ಆಗೋ ಟೈಮಲ್ಲಿ. ಸೊ ಅಲ್ಲ, ಆ ಕ್ಯಾರೆಕ್ಟರ್ ಹಾಗೆ ಮಾಡಿದ್ದ, ನಾನು ಯಾಕೆ ಮಾಡಬೇಕು ಅನ್ನೋದು. ಅದೇ ಆ ಕ್ಯಾರೆಕ್ಟರ್ ಏನಾದರೂ ತಪ್ಪು ಮಾಡಿ ಅದನ್ನ ವೈಭವೀಕರಿಸಿದ್ರೆ, ಯಾವುದೇ ಒಂದು ತಪ್ಪು ಮಾಡಿದ್ರೆ, ಈ ಇವನು ಆ ಸಿಚುವೇಶನ್ ಅಲ್ಲಿ ಅದೇ ತರ ರಿಯಾಕ್ಟ್ ಮಾಡಲೂ ಬಹುದು. ಕರೆಕ್ಟ್ ಕರೆಕ್ಟ್. ಅದೇ ಈ ಮಾತಿಗೆ ಪೂರಕವಾಗಿ ಒಂದು ವಿಚಾರ ಬರುತ್ತದೆ.
ನಾವು ಸಿನಿಮಾ ನೋಡುವಾಗ ಥಿಯೇಟರ್ನಲ್ಲಿ ಸುಮಾರು ಜನ ಕೂತಿರ್ತೇವೆ, ಅಲ್ಲೆಲ್ಲ ಒಂದು ಮಾಸ್ ಆಗಿ ನೋಡ್ತೇವೆ, ಸಿನಿಮಾ ಮುಗೀತದೆ, ಮುಗಿದಾಗ ಅವನು ಒಬ್ಬಂಟಿಗನಾಗಿರ್ತಾನೆ, ಅಲ್ಲಿ ಅವನು ಎಕ್ಸ್ಪ್ಲೋರ್ ಆಗ್ತಾ ಬರ್ತಾನೆ. ನೀವು ಮಾತನಾಡಿದ ಸಿನಿಮಾದ ಪರದೆಯ ಒಂದೊಂದು ಡೈಲಾಗು ಅಲ್ಲಿ ಎಕ್ಸ್ಪ್ಲೋರ್ ಆಗ್ತಾ ಬರ್ತದೆ, ಅದು ಅವನ ಜೀವನದ ಮೇಲೆ ಪ್ರಭಾವ ಬೀರ್ತಾ ಬರ್ತದೆ. ಹಾಗಿರುವಾಗ ಅನೇಕ ಸಂದರ್ಭದಲ್ಲಿ ನಾನು ಇಲ್ಲಿ ಒಂದು ವಿಚಾರವನ್ನು ನೆನಪು ಮಾಡ್ಕೊಳ್ತೀನಿ. ಸಾಮಾನ್ಯ ನಾನು ಸಿನಿಮಾಗಳನ್ನು ಜಾಸ್ತಿ ಅಂದರೆ ಈ ಥರ ನೋಡ್ತೀನಿ, ವಿಶೇಷವಾದಂಥ ಸಿನಿಮಾಗಳನ್ನು ನೋಡ್ತಾ ಇರ್ತೀನಿ. ಅಂದರೆ ಅದು ಅದನ್ನು ರೆಗ್ಯುಲರ್ ಆಗಿ ನೋಡಬೇಕು ಅಂತನ್ನುವಂಥದ್ದು ಅನೇಕರಿಗೆ ಇರಲಿಕ್ಕಿಲ್ಲ. ಆದರೆ ಯಾಕಂದರೆ ಬ್ಯುಸಿ ಶೆಡ್ಯೂಲ್ ಇರ್ತದೆ, ಒತ್ತಡಗಳ ಮಧ್ಯದಲ್ಲಿ ಅನೇಕರು ರೆಗ್ಯುಲರ್ ಆಗಿ ನೋಡ್ತಾರೆ. ಹಿಂದೆ ಒಂದು 10-15 ವರ್ಷದ ಹಿಂದೆ ಅಂದ್ಕೊಳ್ತೀನಿ ನಾನು, ಒಂದು ಸಿನಿಮಾ ಬಂದಿತ್ತು, ಅದು ತಂದೆ ಮತ್ತು ಮಗಳ ಸಂಬಂಧವನ್ನು ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ. ಆ ಸಿನಿಮಾವನ್ನು ಹೀಗೇನೆ ಇದನ್ನು ನೋಡಿ ಅಂತ ಫೋನ್ ಮಾಡಿದ್ಮೇಲೇ ನಾವು ಇಡೀ ಕುಟುಂಬ ಸಮೇತ ಹೋಗಿ ಮಕ್ಕಳನ್ನು ಕರ್ಕೊಂಡು ಹೋಗಿ ತೋರಿಸಿದ್ವಿ. ಅಂದರೆ ಇಡೀ ಕುಟುಂಬವನ್ನು ಕರ್ಕೊಂಡು ನೋಡುವಂತಹ ಸಿನಿಮಾ ಆಗಿತ್ತು. ಅದರಲ್ಲಿ ತನ್ನ ಜೀವನದಲ್ಲಿ ಅಂದರೆ ನನ್ನ ಜೀವನದಲ್ಲಿ ಈ ರೀತಿ ನನ್ನ ಮಗಳಿನ ಜೊತೆಗೆ ಈ ಥರ ನಾವು ಒಡನಾಟ, ಒಂದು ಡೈಲಾಗ್ಸ್ ಅವಳು ಹೇಳಿದ್ದಿತ್ತು, ಅದೇ ಡೈಲಾಗನ್ನು ಅಲ್ಲಿ ಹೇಳಿದಾರೆ ಅನ್ನುವಂಥ ಭಾವನೆ ನಮಗೆ ಬರ್ತಾ ಇತ್ತು. ಆದರೆ ಒಂದು ಪ್ರಶ್ನೆ ಕಾಡ್ತಾ ಇರೋದೇನು ಅಂದರೆ, ಅಲ್ಲಿ ತೋರಿಸಿದ ಚಿತ್ರ ನನಗೆ ಕನೆಕ್ಟ್ ಆಯಿತು, ಆದರೆ ಆ ವ್ಯಕ್ತಿಗಳು ಅಲ್ಲಿ ಬರ್ತಾ ಹೋಗ್ತಾರೆ, ಬೇರೆ ಬೇರೆ ಪಾತ್ರಗಳು ಬರ್ತವೆ, ಅಲ್ಲಿ ಅವನು ಪಾತ್ರಧಾರಿಯಾಗಿರ್ತಾನೆ. ಅವನ ಜೀವನ ಹೊರಗೆ ಬಂದಾಗ, ಸಿನಿಮಾದಿಂದ ಹೊರಗೆ ಬಂದಾಗ, ಯಾವುದೇ ಒಂದು ಕ್ಯಾಮರಾದ ಮುಂದೆ ಇಲ್ಲದಿದ್ದಾಗ ಆ ವ್ಯಕ್ತಿಯ ನಡವಳಿಕೆ ಕೂಡ ಅಷ್ಟೇ ಪ್ರಭಾವ ಬೀರ್ತದೆ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಅಲ್ಲಿ ಅವನೊಬ್ಬ ನಾಯಕ ಉತ್ತಮ ಕೆಲಸಗಳನ್ನೇ ಸಾಮಾಜಿಕವಾಗಿ ಮಾಡುವಂತಹ ವ್ಯಕ್ತಿ ಅಲ್ಲಿ ನಮ್ಮನ್ನು ನಾವು ನೋಡ್ತಾ ಇರ್ತೇವೆ, ಅವನನ್ನು ಅಷ್ಟು ಮೆಚ್ಕೊಳ್ತೇವೆ ನಾವು, ಬಹಳ ಚೆನ್ನಾಗಿ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ ಈ ವ್ಯಕ್ತಿ ಅಂತ ಹೇಳ್ತೇವೆ. ಆದರೆ ಅವನ ನಿಜ ಜೀವನದಲ್ಲಿ ಅವನು ಹಾಗಿಲ್ಲದಿದ್ದಾಗ ಎಲ್ಲೋ ಒಂದು ಕಡೆ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದಪ್ಪ, ಸಿನಿಮಾ ವಿಷಯನೇ ಬೇರೆ, ಇವರು ನಡ್ಕೊಳ್ಳೋದೇ ರೀತಿ ಅಂತ ಆದಾಗ ಇಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ತಗೊಳ್ಬೇಕಾಗತ್ತೆ, ಒಬ್ಬ ನಟನಾಗಿ ನೀವು ಈ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಅಥವಾ ಇದನ್ನು ಎಲ್ರಿಗೂ ಮಾಡಲಿಕ್ಕೆ ಸಾಧ್ಯವಿಲ್ಲವ, ಅಥವಾ ಉದ್ದೇಶಪೂರ್ವಕವಾಗಿ ಈ ರೀತಿ ಕಷ್ಟ ಸಾಧ್ಯವಾಗಿರೋ ಇದೆಲ್ಲ ಹೇಗೆ? ಇಲ್ಲ, ನಾವು ಈ ಪ್ರೊಫೆಷನನ್ನು ಆಪ್ಟ್ ಮಾಡಿರೋದ್ರಿಂದ ನಮಗೂ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ವೆರಿ ಇಂಪಾರ್ಟೆಂಟ್, ಒಂದು ಜವಾಬ್ದಾರಿ ಬಂದೇ ಬರುತ್ತೆ. ಏನಕ್ಕಂದರೆ ನಮ್ಮ ಸಿನಿಮಾಗಳನ್ನು ಜನರು ನೋಡಿ ನಮಗೆ ಅದು ಅನ್ನ ಕೊಡುವಂಥದ್ದು. ಹಾಗಾಗಿರುವಾಗ ಎಲ್ಲ ಒಂದು ಎಲ್ಲ ಕ್ಷೇತ್ರದ ಜನರು ನೋಡ್ತಾರೆ, ಎಲ್ಲ ಟೈಪ್ ಆಫ್ ನೋಡ್ತಾರೆ. ಸೊ ನಮಗೂ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇರಲೇಬೇಕು. ಇನ್ನೊಂದು ಏನಂದ್ರೆ, ಈಗ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳನ್ನ ಮಾಡ್ತಾ ಇರ್ತಾರೆ, ಒಳ್ಳೆ ಕ್ಯಾರೆಕ್ಟರ್ ಅನ್ನ ಪ್ಲೇ ಮಾಡ್ತಾ ಇರ್ತಾರೆ, ನಿಜ ಜೀವನದಲ್ಲಿ ಅದು ತುಂಬಾ ಕಾಂಟ್ರಾಸ್ಟ್ ಇರುತ್ತೆ ಅನ್ನೋದು ನಿಜವಾದ ಆರ್ಟಿಸ್ಟ್ ನನ್ನ ಬಿಲಿವೇಬಿಲಿಟಿ. ಇದು ನಿಜವಾದ ಆರ್ಟಿಸ್ಟ್, ಅವನಿಗೆ ಆನೆಸ್ಟಿ ಅನ್ನೋದು ತುಂಬಾ ಇಂಪಾರ್ಟ್, ಪ್ರಾಮಾಣಿಕತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಂದ್ರೆ ಅವನು ಪರ್ಫಾರ್ಮ್ ಮಾಡುವಾಗ ಆ ಪಾತ್ರದ್ದು ಕಿಂಚಿತ್ತಾದ್ರೂ ಅವನಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವನು ದ್ರೋಹ ಮಾಡ್ತಾ ಇದ್ದಾನೆ ಅಂತಾನೆ ಅರ್ಥ. ಅಂದ್ರೆ ಅವನು ನಿಜವಾಗಿ ಪರ್ಫಾರ್ಮ್ ಮಾಡಿರಲ್ಲ. ಈಗ ಆಕ್ಚುಲಿ ಒಬ್ಬ ಆಕ್ಟರ್ಗೆ ಇಮೋಷನ್ ಮೆಮೊರಿ ಅನ್ನೋದು ಬೇಕು, ಅಂದ್ರೆ ಭಾವನೆಗಳ ಮೆಮೊರಿ ಅವನಲ್ಲಿ ಇರಬೇಕು, ಆ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರೆ. ಸೊ ಒಂದು ಒಳ್ಳೆ ಪಾತ್ರ, ಒಂದು ಸಮಾಜಕ್ಕೆ ಒಳ್ಳೆ ಒಂದು ಮೆಸೇಜ್ ಕೊಡುವಂತ ಪಾತ್ರ, ಅಥವಾ ಒಂದು ಆದರ್ಶ ಇರುವಂತಹ ಪಾತ್ರವನ್ನು ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಆ ಆದರ್ಶ ಅವನಲ್ಲಿ ಇರಲೇಬೇಕು, ಒಂದು ಸ್ವಲ್ಪನಾದ್ರೂ ಇರಲೇಬೇಕು, ಇಲ್ಲಾಂದ್ರೆ ಅವನು ಪ್ಲೇ ಮಾಡೋಕ್ಕೆ ತುಂಬಾ ಕಷ್ಟಪಡ್ತಾನೆ. ಸೊ ಅದು ನಾನು ಬಿಲೀವ್ ಮಾಡ್ತೀನಿ. ಸೊ ಅದರಿಂದ ಒಳ್ಳೆ ಪಾತ್ರಗಳ ಮಾಡಿದಾಗ, ಆದರ್ಶಗಳು ಇದ್ದಾಗ ಜನರಿಗೆ ಅದನ್ನು ಪೋರ್ಟ್ರೇ ಮಾಡುವಾಗ ಔಟ್ಸೈಡ್ ದ ಫಿಲ್ಮ್ ಇಂದ ಹೊರಗೆ ಹೋಗುವಾಗ ಹೌದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಏನಕ್ಕಂದ್ರೆ ತುಂಬಾ ಜನ ನೋಡ್ತಾ ಇರ್ತಾರೆ ಅವ್ರನ್ನ, ಬಹಳಷ್ಟು ಜನ ಫಾಲೋ ಮಾಡ್ತಾ ಇರ್ತಾರೆ. ಸುಮ್ಮನೆ ನಮ್ಮಲ್ಲೊಂದು ಇದಿರ್ಬೋದು, ಏನೋ ಒಂದು ಉದ್ದಟತನ ಅಂದ್ರೆ ನನ್ನ ಲೈಫ್ ನಾನು ಲಿವ್ ಮಾಡ್ತೀನಿ ಅಂತ ಅಲ್ಲ. ಅದರಲ್ಲಿ ಆಕ್ಟರ್ ಆಗಿರೋದ್ರಿಂದ ಅವನ ಲೈಫ್ ಅವ್ನು ಲೀಡ್ ಮಾಡ್ತಾ ಇಲ್ಲ, ಒಂದಷ್ಟು ಜನರ ಲೈಫನ್ನು ಅವ್ನು ಲೀಡ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಅವನು ಮಾಡೋ ಪ್ರತಿ ಡಿಸಿಷನ್ ಆಗಿರಲಿ, ಪ್ರತಿಯೊಂದು ವಿಷಯಗಳಾಗಿರಲಿ, ನಾನು ಹೇಳ್ತಿರೋ ದೊಡ್ಡ ಸ್ಟಾರ್ಸ್ಗಳ ಬಗ್ಗೆ, ಅವರ ಡಿಸಿಷನ್ಸ್ ಆಗಿರಲಿ, ಅವ್ರು ಮಾತಾಡೋ ವೇ ಆಗಿರಲಿ, ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ಅವರ ಒಂದು ಟೇಕ್ ಆಗಿರಲಿ, ಅವರ ಒಂದು ದೃಷ್ಟಿಕೋನ ಆಗಿರಲಿ, ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಜನ ಅನುಕರಣೆ ಮಾಡ್ತಾರೆ, ತುಂಬ ಜನ ಅವರ ಡಿಸಿಷನ್ ಮ್ಯಾಟರ್ ಆಗುತ್ತೆ. ಒಪಿನಿಯನ್ ಮೇಕರ್ಸ್ ಅಂತ ನಾವು ಏನು ಹೇಳ್ತೀವಿ ಇವಾಗ, ಬಹಳ ಇಂಪಾರ್ಟೆಂಟ್ ಯಾವುದೇ ವಿಷಯದಲ್ಲಿ ಒಪಿನಿಯನ್ ಮೇಕರ್ಸ್, ಅವರವ್ರದ್ದು ಒಪಿನಿಯನ್ ಇರುತ್ತೆ. ಆ್ಯಂಡ್ ಬಹಳಷ್ಟು ಒಂದಷ್ಟು ಜನ ತುಂಬ ನ್ಯೂಟ್ರಲ್ ಆಗಿದ್ರೆ, ಕೆಲವರು ನ್ಯೂಟ್ರಲ್ ಆಗಿರ್ತಾರೆ, ಕೆಲವರು ತುಯಿರ ಅಂದ್ರೆ ಯಾವುದೇ ಒಂದು ವಿಷಯಕ್ಕೆ ಅವ್ರದೇ ಆದ ಟೇಕ್ ಅಲ್ಲಿ ಅಂದ್ರೆ ಸರಿ ಇರ್ಲಿ ಕೆಟ್ಟದ್ದು. ನಿಜವಾಗ್ಲು ನಾನು ಹೇಳ್ತಾ ಇರೋದು ಸರಿ ತಪ್ಪು ಅನ್ನೋದು ಒಂದು ಅವರಲ್ಲಿ ಇರಬೇಕು ವಿವೇಚನೆ. ಈಗ ನಾವು ಯಾವುದೋ ಒಂದು ವಿಷಯಕ್ಕೆ ನಾವು ವಾಲಿದೀವಿ ಅಂತ ಹೇಳಿ ಅದು ಸರಿಯಾದ್ರೂ ತಪ್ಪಾದ್ರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡೋದು ನನ್ನ ಪ್ರಕಾರ ತಪ್ಪು ಅಂತ ನಾನು ಅನ್ಕೋತೀನಿ. ಒಂದು ಸಮಾಜದ ಬಗ್ಗೆ ಒಂದು ಇದಿರಬೇಕು, ಸಾಮಾಜಿಕ ಕಳಕಳಿಯಲ್ಲಿ ನನ್ನ ಮಾತು ಎಷ್ಟರ ಮಟ್ಟಿಗೆ ನಿಲ್ಲುತ್ತೆ ಅನ್ನೋ ಪರಿಜ್ಞಾನ ಒಬ್ಬ ಆಕ್ಟರ್ಗೆ ಇರಲೇಬೇಕಾಗುತ್ತೆ. ನಾವು ಈಗೆಲ್ಲ ನಮ್ಮ ಲೈಫು ಅಂತ
ಹೇಳುತ್ತೆ. ನನ್ನ ಪ್ರಕಾರ ನಾನು ಅದು ತಪ್ಪು ಅಂತ ಅನ್ಕೋತೀನಿ. ಯಾಕಂದ್ರೆ ನಾವು ಜನರಿಂದ ಆಕ್ಟರ್ಸ್ ಇರುವಂತದ್ದು, ಅಂಡ್ ಜನರು ನೋಡಿದ್ರೆ ಮಾತ್ರ ನಮ್ಮ ಕಲೆಯ ಒಂದು ಗೌರವ ಅನ್ನೋದು ಇರೋದು. ಸೊ ಹಾಗಿರುವಾಗ ಬಹಳ ಒಂದು ದೊಡ್ಡ ಜವಾಬ್ದಾರಿ ಅದು. ಅಂಡ್ ಎಷ್ಟು ಮಟ್ಟಿಗೆ ಅದು ಸಾಧ್ಯ ಆಗುತ್ತೋ ಎಲ್ಲೋ ಗೊತ್ತಿಲ್ಲ, ಆದಷ್ಟು ಮಟ್ಟಿಗೆ ನಾವು ಸ್ವಲ್ಪ ಆದರ್ಶರಾಗಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ. ಈಗ ಒಂದು ಕಥಾವಸ್ತುವಿನ ಆಯ್ಕೆ, ಈಗ ಉದಾಹರಣೆಗೆ ನೀವು ಹೇಳಿದ ಹಾಗೆ ಒಬ್ಬ ನಾಯಕ ನಟನ ಪ್ರಭಾವ ಸಮಾಜದ ಮೇಲೆ, ಅಥವಾ ಬರೀ ನಾಯಕ ನಟ ಅಂತಲ್ಲ, ಅಲ್ಲಿ ಕಾಣುವ ಎಲ್ಲ ಪಾತ್ರಗಳು ಒಂದೊಂದು ರೀತಿಯಲ್ಲಿ ಒಬ್ಬ ಕಾಮಿಡಿಯನ್ ಪಾತ್ರದ ಒಂದು ತುಣುಕು ಒಬ್ಬರಿಗೆ ಪ್ರಭಾವ ಬಿದ್ದಿರಬಹುದು, ಅಥವಾ ಒಂದು ವಿಲನ್ನಿನ ಒಂದು ಪ್ರಭಾವ ಬಿದ್ದಿರಬಹುದು, ಇದೆಲ್ಲವೂ ಸತ್ಯ. ಈ ಸಂದರ್ಭದಲ್ಲಿ ಒಬ್ಬ ನಟನಾಗಿ ಆ ಕಥಾವಸ್ತುವನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಅವನಿಗೆ ಏನೇನು ಚಾಲೆಂಜಸ್ ಇರ್ತವೆ? ಉದಾಹರಣೆಗೆ ಸುಮ್ಮನೆ ಸಿನಿಮಾ ಮಾಡುವುದ, ಅಥವಾ ಕಥೆ ಮನಸ್ಸಿಗೆ ಹಿಡಿಸಿದರೆ ಮಾತ್ರ ಮಾಡುವಂತಹ ಒಂದೇನಾದರೂ ಪಥ್ಯೆಯನ್ನು ಹಾಕ್ಕೊಳ್ಬೇಕಾಗತ್ತಾ ಅಂತ ಈಗ ನಾನು ಪೃಥ್ವಿಯವರಿಗೆ ಕೇಳಿದರೆ ಏನು ನಿಮ್ಮ ನಡೆ ಹೇಗಿರ್ತದೆ ಅಂತ. ಇಲ್ಲ, ಇದರಲ್ಲಿ ನಿಜವಾಗ್ಲೂ ಒಂದು ಕರೆಕ್ಟ್ ಆನ್ಸರ್ ಕೊಡಬೇಕು ಅಂತ ಹೇಳಿದ್ರೆ ನಾನು ನನ್ನ ನೋಡ್ಕೋಬೇಕಾಗತ್ತೆ. ನಾನು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೇನೆ ಕಥೆಯನ್ನು ಆರಿಸಿಕೊಳ್ಳೋದ್ರಲ್ಲಿ. ಒಬ್ಬ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಗೆ ಬಹಳಷ್ಟು ಚಾಲೆಂಜಸ್ಗಳಿರುತ್ತೆ. ಈಗ ನಾನು ಪ್ರೊಫೆಷ್ನಲಿ ಈ ಸಿನಿಮಾವನ್ನೇ ತಗೊಂಡಿರೋದ್ರಿಂದ ಬೇರೆ ಯಾವುದು ನನಗೆ ಬೇರೆ ಯಾವ ಕ್ಷೇತ್ರ ಕೂಡ ಅಂದರೆ ಡಿವಿಯೇಟ್ ಮಾಡಕ್ಕೆ ನನಗೆ ಇಷ್ಟ ಇರಲಿಲ್ಲ. ಒಂದನ್ನೇ ನಾವು ನಂಬ್ಕೊಂಡು ಒಂದು ಮಾಡೋಣ ಅಂತ ಅನ್ಕೊಂಡೆ. ಸೊ ಆ ಥರ ಬರೋವಾಗ ಒಂದಷ್ಟು ಫಿನಾನ್ಷಿಯಲ್ ರಿಕ್ವೈರ್ಮೆಂಟ್ ಇರ್ಬೋದು, ಫ್ಯಾಮಿಲಿ ರಿಕ್ವೈರ್ಮೆಂಟ್ ಇರ್ಬೋದು, ಆವಾಗ ಬರುವಂಥ ಕಥೆಗಳನ್ನು ಡೈರೆಕ್ಟಾಗಿ ಇಲ್ಲ ನಾನು ಮಾಡಲ್ಲ, ಈ ಕತೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೂ ನಮಗೆ ಧೈರ್ಯ ಬರಲ್ಲ. ಬಟ್ ಆ್ಯಕ್ಚುಲಿ ಒಬ್ಬ ಕಲಾವಿದ ಒಂದು ಸ್ಟ್ಯಾಂಡಿಗೆ ಬಂದ ಮೇಲೆ ಪ್ರಾಯಶಃ ಒಂದು ಸಿನಿಮಾ ಹಿಟ್ ಆಗಿ ಒಂದು ಇವನೊಬ್ಬ ರೆಕಗ್ನೈಸ್ ಆ್ಯಕ್ಟರ್ ಅಂತ ಆದ ಮೇಲೆ ನನ್ನ ಪ್ರಕಾರ ಅವನ ಕಥೆಯನ್ನು ತುಂಬ, ಯಾಕಂತ ಹೇಳಿದ್ರೆ ಆ ಸಿನಿಮಾದ ಐಡೆಂಟಿಟಿ ಆಗಿಬಿಡ್ತಾರೆ. ಈಗ ಅವರು ಯಾವ ಸಿನಿಮಾವನ್ನು ಮಾಡಿದ್ದಾರೆ ಆ ಸಿನಿಮಾದ ಐಡೆಂಟಿಟಿ ಅವರಾಗಿರ್ತಾರೆ. ಅಂಡ್ ಕತೆ ಆಗಿರಲಿ ಅಥವಾ ಎಲ್ಲ ವಿಷಯಗಳನ್ನ ಅವ್ರು ಗಣನೆಗೆ ತಗೊಂಡು ಪ್ರಾಪರ್ ಆಗಿ ತಗೊಂಡು ಮಾಡಿದ್ರೆ ಸಸ್ಟೈನಬಿಲಿಟಿ ಅಂದ್ರೆ ಒಬ್ಬ ಆಕ್ಟರ್ ಇನ್ನಷ್ಟು ಕಾಲಗಳು ಉಳಿಬೇಕು ಪರದೆಯಲ್ಲಿ ಅಂತ ಹೇಳಿದ್ರೆ ಅವನು ಆಯ್ಕೆ ಮಾಡುವಂತ ಕಥೆಗಳು ವೆರಿ ಇಂಪಾರ್ಟೆಂಟ್. ಬಟ್ ಇದ್ರ ಬಗ್ಗೆ ನಾನು ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ನಾನೇ ಬಹಳಷ್ಟು ತಪ್ಪುಗಳನ್ನ ಮಾಡಿದೆ. ಹಾಗೇನೆ ಈಗ ಒಂದು ಕಥಾವಸ್ತು ಸಿಕ್ಕ ನಂತರ ಕಥಾವಸ್ತುಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಒಬ್ಬ ನಾಯಕ ಅಥವಾ ಒಂದು ಯಾವುದೋ ಪಾತ್ರವನ್ನು ಒಂದು ಹಂತದವರೆಗೂ ಅಲ್ಲಿ ಅದು ಯಾವ ರೀತಿ ಒಂದು ಯುವ ಸಮುದಾಯದ ಮೇಲೆ ಪರಿಣಾಮ ಬೀಳ್ಬೋದು? ಈಗ ನಾಯಕ ಅಂದರೆ ಯುವಕನಾಗಿಯೇ ಕಾಣ್ತಾನಲ್ಲಿ, ಯಾವುದೇ ನಾಯಕನನ್ನು ತಗೊಂಡ್ರೆ ಅವನು ಅನೇಕ ಒಂದು ಎರಡು ಮೂರು ಬೆಳೆನಿಕೆ ಚಿತ್ರಗಳಿರ್ಬೋದು ಅಜ್ಜ ನಾಯಕನಾಗಿರುವಂಥದ್ದು. ಆದರೆ ಒಬ್ಬ ನಾಯಕ ನಟನಾಗಿ ಅವನು ಯಾವ ರೀತಿಯ ಒಂದು ಪಾತ್ರವನ್ನು ಆಯ್ಕೆ ಮಾಡ್ಕೊಳ್ತಾನೋ ಅದೇ ರೀತಿ ಸಮಾಜದ ಯುವಕರಿಗೆ ಒಂದು ಮೆಸೇಜ್ ಹೋಗ್ತೀನಿ. ಇತ್ತೀಚಿನ ಒಂದು 10-15 ದಿನದಲ್ಲಿ ಇತ್ತೀಚೆಗೆ ನಾನು ಟ್ರೆಂಡ್ಗಳಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಸನ್ನಿವೇಶವನ್ನು ನೋಡಿ ಇವ್ರು ಹೀಗೆ ಮಾಡಿದ್ರು ಅದರಿಂದ ಅವಘಡ ಸಂಭವಿಸಿತು ಅನ್ನೋದನ್ನು ನಾವು ನೋಡಿದ್ವಿ ಇತ್ತೀಚೆಗೆ. ಅಂದರೆ ಅದರಲ್ಲಿ ಅದೇ ಡೈಲಾಗನ್ನು ಹೇಳ್ತಾ ಹೇಳ್ತಾ ಒಂದು ಅವಘಡ ಅಪಘಾತ ಆಯಿತು ಅಂತನ್ನುವಂಥದ್ದು. ಈ ರೀತಿ ಬಂದಾಗ ಸಿನಿಮಾದ ಒಂದು ಆ ಕಾನ್ಸೆಪ್ಟು ಸಮಾಜದ ಮೇಲೆ ಎಷ್ಟು ಪರಿಣಾಮ ಬೀರಬಹುದು? ಹಾಗ ಇಲ್ಲಿ ಪಾತ್ರ ಕೇವಲ ನಾಯಕನಂದು ಆಗೋದಿಲ್ಲ, ಆ ಡೈರೆಕ್ಷನ್ ಇರಬಹುದು, ಅವರ ಕತೆ ಹೆಣದ ರೀತಿ ಇರಬಹುದು, ಕತೆ ಹೇಗೆ ತಕ್ಕಂತೆ ಅಲ್ಲಿ ಸಂಭಾಷಣೆಗಳಿರ್ಬೋದು, ವಿಶೇಷವಾದಂತಹದ್ದು ಮಹತ್ವ ಇಲ್ಲಿ ಸಂಭಾಷಣೆಗೆ ಬರುತ್ತೆ. ಅವನಲ್ಲಿ ಬಾಯಲ್ಲಿ ಬರೋ ಒಂದೊಂದು ಮಾತುಗಳು ಕೂಡ ಅಷ್ಟೇ ಎಫೆಕ್ಟ್, ಮಾತಿನ ಮುಖಾಂತರನೇ ತೋರಿಸ್ಬೋದು. ಮೊದಲು ಕಮಲಹಾಸನ್ ಒಂದು ಮೂಕ ಸಿನಿಮಾ ಬಂದಿತ್ತು, ಅದು ಬಹಳ ಏನೂ ಮಾತಿಲ್ಲದೇನೆ ಕನ್ವೆ ಮಾಡಿತ್ತು. ಆದರೆ ಇವತ್ತು ಹಾಗೆ ಇಲ್ಲ, ನಾನು ಹೇಳುವ ಮಾತು ಅಷ್ಟೇ ಪ್ರಮಾಣದಲ್ಲಿ ಆ ವ್ಯಕ್ತಿಗೆ ತಲುಪ್ತಾ ಇರುತ್ತದೆ. ಅದೇ ಡೈಲಾಗನ್ನು ಅವನು ರಿಪೀಟ್ ಮಾಡ್ತಾನೆ ಅನೇಕ ಸಂದರ್ಭದಲ್ಲಿ. ಇದು ಬಂದಿತ್ತಲ್ಲ ಶೋಲೆ ಸಿನಿಮಾ, ಇವತ್ತು ಆ ಗಬ್ಬರ್ ಸಿಂಗ್ ಡೈಲಾಗ್ ಎಲ್ಲರೂ ಹೇಳ್ತಾರೆ, ಯಾಕಂದ್ರೆ ಅವ್ರು ಆ ಡೈಲಾಗ್ ನೆನಪಿದೆ ನಮಗೆ. ಸೊ ಈಗ ಹೀಗೆ ಇರುವಾಗ ಒಬ್ಬ ಮಾತನಾಡುವ ಪಾತ್ರಗಳ ಸಂಭಾಷಣೆ ಯಾವ ರೀ ಮಟ್ಟಕ್ಕಿರಬೇಕು ಅಂದರೆ ಆ ಅಶ್ಲೀಲತೆಯಿಂದ ಕೂಡಿರಬಾರ್ದು ಒಂದೆದ್ದು. ಹಾಗೆ ಹಾಗೆ ನೋಡಿದಾಗ ಅಲ್ಲಿ ಎಷ್ಟು ಒಂದು ಒಂದು ಫಿಲ್ಟರನ್ನು ಆ್ಯಡ್ ಮಾಡಬೇಕಂತ ಅನಿಸುತ್ತೆ ನಿಮಗೆ? ಅಲ್ಲ, ನೀವು ಹೇಳುವಂಥದ್ದು ಕರೆಕ್ಟ್. ನನ್ನ ಒಪಿನಿಯನ್ ಏನಂದರೆ ಕೆಲವೊಂದು ಸರಿ ಏನಾಗುತ್ತೆ, ಕಂಟೆಂಪ್ರರಿ ವರ್ಲ್ಡಲ್ಲಿ ರಿಯಾಲಿಟಿಯನ್ನು ಇವಾಗ ಇರುವಂತಹ ಕೆಲವೊಂದು ಹಾರ್ಡ್ ರಿಯಾಲಿಟಿ ಹಾರ್ಶ್ ರಿಯಾಲಿಟೀಸ್ಗಳಿರುತ್ತೆ, ಅದನ್ನು ರೆಪ್ರೆಸೆಂಟ್ ಮಾಡುವಂಥ ಸಿನಿಮಾಗಳು ಬರುತ್ತೆ. ಸೊ ಆ ಟೈಮಲ್ಲಿ ಆ ಪಾತ್ರಗಳು ಯಾವ ಒಂದು ಸನ್ನಿವೇಶದಲ್ಲಿದೆ, ಯಾವ ಒಂದು ಎನ್ವೈರ್ಮೆಂಟಲ್ಲಿದೆ, ಆ ಎನ್ವೈರ್ಮೆಂಟ್ಗೆ ತಕ್ಕಂತೆ ರಿಯಾಲಿಟಿಯನ್ನು ಡಿಪಿಕ್ಟ್ ಮಾಡೋದ್ರೆ ಪಾತ್ರಗಳು ಕೆಲವೊಂದು ಮಾತುಗಳನ್ನು ಆಡ್ಬೋದು. ಬಟ್ ನನ್ನ ಒಪಿನಿಯನ್ ಏನಂದರೆ ಅದನ್ನು ವೈಭವೀಕರಿಸೋದು ಬೇಡ ಅಂತ.
ಇದು ನನ್ನ ಪರ್ಸನಲ್ ಒಪಿನಿಯನ್. ಸಿನಿಮಾ ಅಂತ ತಗೊಂಡಾಗ ಎಲ್ಲ ವಿಷಯಗಳನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಅಂದರೆ ಯಾವ ಯಾವ ವಿಷಯ ಈ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಮ್ಮನೆ ಆಡಿಯನ್ಸ್ ಬರಬೇಕು ಅಥವಾ ನಮಗೆ ಪಬ್ಲಿಸಿಟಿ ಆಗಬೇಕು, ನಮ್ಮ ಸಿನಿಮಾಗಳು ವೈರಲ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಸುಮ್ಮನೆ ಆ ಪಾತ್ರಕ್ಕೆ ಅಗತ್ಯ ಕಥೆಗೆ ಅಗತ್ಯ ಇರುವುದಿಲ್ಲ ಅಂತ ಒಂದು ಇದನ್ನ ಸುಮ್ಮನೆ ಮನೋರಂಜನೆಗೋಸ್ಕರ ಅಂತ ವಿಷಯಗಳನ್ನ ಅಥವಾ ಅಂತ ಸಂಭಾಷಣೆಗಳನ್ನ ಹಾಕೋದು ಅದಕ್ಕೆ ನಾನು ಅಪೋಸ್ ಮಾಡ್ತೇನೆ. ಬಟ್ ರಿಯಾಲಿಟಿಯನ್ನು ಡಿಪಿಕ್ಟ್ ಮಾಡುವಂತ ಸಿನಿಮಾಗಳಿದ್ರೆ ಅಂದ್ರೆ ನಿಜವಾಗಿ ಹಾರ್ಷ ಅಂದ್ರೆ ನಮ್ಮ ಸಮಾಜದಲ್ಲಿ ತುಂಬಾ ವಿಷಯಗಳಿದೆ, ಕೆಟ್ಟ ವಿಷಯಗಳಿದೆ, ಒಳ್ಳೆ ವಿಷಯಗಳಿದೆ. ಸೊ ಕೆಟ್ಟ ವಿಷಯಗಳನ್ನ ಡಿಪಿಕ್ಟ್ ಮಾಡುವಂತ ವಿಷಯಗಳಿದ್ರೆ ಖಂಡಿತವಾಗ್ಲೂ ಹಾಕ್ಬೋದು, ಬಟ್ ಅದನ್ನ ವೈಭವೀಕರಿಸೋದು ಬೇಡ. ಅದು ನಿಮ್ಮ ಸಿನಿಮಾದ ಇತ್ತೀಚಿನ ದಿಯಾ ಸಿನಿಮಾದಲ್ಲಿ ಒಂದು ಅಬ್ಸರ್ವ್ ನಾ ಮಾಡಿದೆ ಮತ್ತು ಅದನ್ನು ಗಮನಕ್ಕೆ ತಂದ್ರು. ಏನು ಅಂತ ಹೇಳಿದ್ರೆ ಎಲ್ಲಿಯೂ ಕೂಡ ಧೂಮ್ರಪಾನ ಮಾಡಬಾರದು, ಆಮೇಲೆ ಮದ್ಯಪಾನ ಮಾಡಬಾರದು, ಆ ಟೈಟ್ಲ್ ಎಲ್ಲೂ ಕಾಣಿಸ್ಲೇ ಇಲ್ಲ ಅಂತ. ಅನೇಕ ಸಂದರ್ಭದಲ್ಲಿ ಹೀರೋ ಅಂತ ಹೇಳಿದ್ರೆ ಒಂದು ಸಿಗರೆಟ್ ಸಿಗ್ತಾ ಇರಬೇಕು ಅನ್ನುವಂತ ಕಾನ್ಸೆಪ್ಟ್ ಅಂದ್ರೆ ಹೀಗೆ ಒಂದೇನೋ ಸ್ಟೈಲ್ ಬೇರೆನೆ ಅಂತ. ಅದು ಇದು ಎಲ್ಲೂ ಇಲ್ಲದೆ ಒಂದು ತರುವಂತಹ ಪ್ರಯತ್ನ ತುಂಬಾ ಮೆಚ್ಚುಗೆ. ಈ ಬಗ್ಗೆ ನಿಮ್ಮ ನಿರ್ದೇಶಕರ ಬಗ್ಗೆ ಅಥವಾ ಒಂದು ಕಥೆ ಬರೆದವ್ರ ಬಗ್ಗೆ ಏನು ಹೇಳ್ಕೊಳ್ತೀರಾ? ಅದು ನಿಜವಾಗ್ಲಿ ಇದು ನಿರ್ದೇಶಕರದ್ದು. ಇನ್ಫ್ಯಾಕ್ಟ್ ನನಗೆ ಈ ಸಿನಿಮಾದಲ್ಲಿ ನಟನೆ ಎ ಬಿ ಸಿ ಡಿ ಅನ್ನು ಕೂಡ ಹೇಳ್ಕೊಟ್ಟಿರೋದು ಅವರೇ. ನನ್ನ ಮೊದಲನೇ ಚಿತ್ರ ಇದು, ಈಗ ಬಂದಿರೋದು ರಿಲೀಸ್ ಆಗಿರೋದು ಈಗ, ಬಟ್ ನಾನು ಆಯ್ಕೆ ಆಗಿರುವಂತದ್ದು ಮೊದಲನೇ ಚಿತ್ರ ಇದು. ಸೊ ಹಾಗಾಗಿ ನನ್ನ ತುಂಬಾ ತಿದ್ದಿ ತೀಡಿದ್ದಾರೆ ಅವರು. ಅಂದ್ರೆ ನಾನು ಏನ್ ಅನ್ಕೊಂಡಿದ್ದೆ ಆಕ್ಟರ್ ಅಂತ ಅದನ್ನ ಕಂಪ್ಲೀಟ್ಲಿ ಡೌನ್ ಮಾಡಿ ಬೇರೆ ರೀತಿಯ ಆಕ್ಟರ್ ಅನ್ನ ಅವ್ರು ಹೊರತಂದವರು ಅವರು. ಅಂಡ್ ಅಶೋಕ್ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಹಾಗೆ ಹೇಳಿದಾಗೆ ಒಂದು ಒಳ್ಳೆಯ ಚಿತ್ರವನ್ನು ಮಾಡಬೇಕು ಅಥವಾ ಆಕ್ಟರ್ ಅಂತ ಹೇಳಿದಾಗ, ಇವರು ಡೈರೆಕ್ಟರ್ ಅಂತ ಹೇಳಿದಾಗ, ಇಂಥ ವಿಷಯಗಳನ್ನು ಅವ್ರು ಬರೀಬೇಕು ಅಂತ ಹೇಳಿದ್ರೆ ನಿಜವಾಗ ಲೈಫಲ್ಲೂ ಅವರು ಹಾಗೆ ಇರಬೇಕು ಅನ್ನೋದು ನನ್ನ ಒಂದು, ಇಲ್ಲಾಂದ್ರೆ ಆನೆಸ್ಟಿ ಬರೋದಿಲ್ಲ. ಸೊ ಇವರು ಅದೇ ಥರ. ಅಂದರೆ ಇವರು ನಾನು ನೋಡಿರುವಂಥದ್ದು, ಇವರು ಫಸ್ಟ್ ಸಿನಿಮಾ 6-5=2 ಅಂತ ಒಂದು ಹಾರರ್ ಚಿತ್ರ, ಅದು ಕೂಡ ಟ್ರೆಂಡ್ ಸೆಟ್ಟರ್. ಅದಾದ್ಮೇಲೆ 7 ವರ್ಷ ತಗೊಂಡು ಈ ಸಿನಿಮಾ ಮಾಡಿರುವಂಥದ್ದು. ಸೊ ಇವರಿಗೆ ಅಷ್ಟು ಕನ್ವಿಕ್ಷನ್ ಇದೆ. ನಾನು ಅದೇ ಅನ್ಕೋತಾ ಇದ್ದೆ ಕತೆ ಅವ್ರು ನರೇಟ್ ಮಾಡಿದಾಗ, ನಾನು ಅನ್ಕೋದು ಇದರಲ್ಲಿ ಯಾವುದು ಎಂಟರ್ಟೈನ್ಮೆಂಟ್ ವಿಷಯ ಇಲ್ಲ, ಕಾಮಿಡಿ ಬೋರ್ ಆಗಿಲ್ಲ, ಹಾಡಿಲ್ಲ, ಫೈಟ್ ಇಲ್ಲ, ಸುಮ್ಮನೆ ಇಷ್ಟೊಂದು 4 ಕ್ಯಾರೆಕ್ಟರ್ ಇದೆ, ಅವ್ರು ಸುಮ್ಮನೆ ಮಾತಾಡ್ಕೋತಾ ಇರ್ತಾರೆ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ ವರೆಗೂ ಮಾತುಗಳನ್ನು ಆಡ್ತಾ ಇರ್ತಾರೆ. ಮತ್ತೆ ಯಾರು ವಿಲನ್ ಇಲ್ಲ ಈ ಚಿತ್ರ ಸ್ಪೆಷಾಲಿಟಿ ದಿಯಾದು ಅನ್ನೋದು, ಯಾರು ವಿಲನ್ ಇಲ್ಲ, ದೇವರೇ ವಿಲನ್ ಅಷ್ಟೇ. ಅಂದ್ರೆ ಸನ್ನಿವೇಶಗಳು ವಿಲನ್ ಆಗ್ತವೆ ಅಷ್ಟೇ. ಅದು ಯಾರು ನಾನು ಯೋಚನೆ ಮಾಡ್ ನಾನು ಅವ್ರ ಹತ್ರ ಮಾತಾಡಿಲ್ಲ, ಯೋಚನೆ ಮಾಡ್ತಾ ಇದ್ದೆ ಇಷ್ಟು ಹೀಗೂ ಮಾಡ್ಬೋದಾ ಅಂತ. ಸಿನಿಮಾ ರಿಲೀಸ್ ಆಗೋವರೆಗೂ ನನ್ನ ಮನಸ್ಸಲ್ಲಿ ಆ ಡೌಟ್ ಇತ್ತೇ ಇತ್ತು, ನಾನು ಯಾಕೋ ಜನರು ಬೋರ್ ಆಗುತ್ತೆ ಅಂತ ಹೇಳ್ತಾರೆ, ಹಾಗೆ ಹೇಳ್ತಾರೆ ಅಂತ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಅನಿಸ್ತು ನನಗೆ ಒಂದು ಪ್ರಾಮಾಣಿಕ ಪ್ರಯತ್ನ, ಒಂದು ನಮ್ಮ ಸಂಬಂಧಗಳನ್ನು, ಈಗ ಸುಮ್ಮನೆ ಕೆಟ್ಟದನ್ನು ವೈಭವೀಕರಿಸೋದ್ರಿಂದ ಸಂಬಂಧಗಳನ್ನು, ಈಗ ತಾಯಿ ಮಗನ ಸಂಬಂಧನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಅದನ್ನೆಲ್ಲ ತೋರಿಸಿದಾಗ ಜನರಿಗೆ ತುಂಬ ಎಫೆಕ್ಟ್ ಆಗುತ್ತೆ, ಬಹಳ ಮನಸ್ಸಿಗೆ ಇದಾಗುತ್ತೆ ಅನ್ನೋದು ನಿರ್ದೇಶಕರು ಅಶೋಕ್ ಕೆ ಎಸ್ ಅವರು ತೋರಿಸುವಂಥದ್ದು. ಅವ್ರು ಇನ್ನೂ ಕೂಡ ಮಾಡುವಾಗ ಮುಂದಿನ ಸಿನಿಮಾ ಕೂಡ ಹಾಗೆ, ಅವ್ರು ಮಾಡಿದ್ರೆ ಅದರಲ್ಲಿ ಸಾಂಗ್ ಫೈಟ್ ಯಾವುದೂ ಇರಲ್ಲ, ಅಂಡ್ ಅನ್ವಾಂಟೆಡ್ ವಿಷಯಗಳನ್ನು ಸುಮ್ಮನೆ ಜನರಿಗೆ ಸಾಮಾಜಿಕ ಕಳಕಳಿ ಇಟ್ಕೊಂಡೇ ಭಾವನೆಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಕಥಾವಸ್ತುವನ್ನೇ ಆಗ್ತದೆ. ಈ ರೀತಿಯ ಡೈರೆಕ್ಟರ್ಸ್ಗಳು ಬರಬೇಕು ನಿಜವಾಗಿ, ಯಾಕಂದ್ರೆ ನಾವು ಪುಟ್ಟಣ್ಣ ಕಣಗಾಲ್ ಇರಬಹುದು, ಅವಾಗ ಹಳೆಯ ಚಿತ್ರಗಳನ್ನ ನಾವು ನೋಡ್ತೇವಲ್ಲ, ಇವತ್ತು ಕೂಡ ಅವರು ಮಾಸದ ರೀತಿಯಲ್ಲಿ ಅವ್ರು ಎವರ್ ಗ್ರೀನ್ ಅಂತ ಅನ್ಕೊಳ್ತಾರೆ. ಅಲ್ಲಿ ಬರುವ ಸನ್ನಿವೇಶಗಳು, ಡೈಲಾಗ್ಸ್ಗಳು, ಒಂದು ಸಾಮಾಜಿಕವಾಗಿ ಏನಾದರೂ ಅನ್ಯಾಯವನ್ನ ಕರೆಕ್ಟ್ ಆಗಿ ನ್ಯಾಯದ ರೀತಿಯಲ್ಲಿ ಹೇಗೆ ಸಾಲ್ವ್ ಮಾಡೋದು ಇದೇ ಕಾಣ್ತಾ ಇತ್ತು ಅಂತ. ನಾನು ನೆನಪಿಡುವಂತಹ ಚಿತ್ರಗಳಾಗಿ ಇವತ್ತು ಉಳ್ಕೊಂಡಿದ್ದಾವೆ, ಯಾಕಂದ್ರೆ ಅಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನ ಅವ್ರು ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಸೊ ಎಲ್ಲೋ ಬರೀ ಒಂದು ಒಂದು ವಿಷಯವನ್ನ ಬರೀ ಮನೋರಂಜನೆ ಅಲ್ಲದಿದ್ರು ಕೂಡ ಅದರ ಜೊತೆಗೆ ಸಾಮಾಜಿಕ ಪ್ರಜ್ಞೆ, ಎಲ್ಲಿ ಸಾಮಾಜಿಕ ಪ್ರಜ್ಞೆ ಇರುತ್ತೋ ಅಲ್ಲಿ ಸಿನಿಮಾಗಳು ಹೆಚ್ಚು ಕಾಲ ನೆನಪಿಟ್ಕೊಳ್ತವೆ ಅನ್ನೋದನ್ನ ಒಪ್ಕೊಳ್ಬೇಕಾದಂತಹ ಮಾತು. ಇದನ್ನ ನೋಡಿದಾಗ ಒಟ್ಟು ನಿಮ್ಮ ಈ ಯಾತ್ರೆ, ಒಂದು ಸಿನಿಮಾ ರಂಗ ಮತ್ತು ನೀವು ಸೀರಿಯಲ್ ಮಾಡಿದ್ದೀರಿ ಬೇರೆ ಬೇರೆ ಸಂದರ್ಭದ ಈ ತರ ಒಟ್ಟು ಆಕ್ಟಿಂಗ್ ಫೀಲ್ಡ್ ಅಂತ ನೋಡಿದಾಗ, ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಂದು ಈ ಕ್ಯಾರೆಕ್ಟ್ರು ಅಥವಾ ಈ ಇದ್ರ ಮುಖಾಂತರ ಒಂದು ಸಮಾಜದಲ್ಲಿ ಒಂದು ಈ ತರದ ಒಂದು ಉದಾಹರಣೆ ನನಗಿದೆ ಅದನ್ನು ಹೇಳಿದಾಗ ನನಗೆ ಖುಷಿ ಆಯ್ತು, ಆ ನಾನು ಈ ಪ್ರೊಫೆಷನಲ್ ಮುಖಾಂತರ ಒಬ್ಬರಲ್ಲಿ ಬದಲಾವಣೆ ತರಲಿಕ್ಕಾಯ್ತಪ್ಪ, ಒಂದು ಸನ್ನಿವೇಶವನ್ನು ಬದಲಾಯಿಸ್ಲಿಕ್ಕಾಯ್ತು ಅನ್ನುವಂಥ ಉದಾಹರಣೆಗಳಿದ್ರೆ ಅದನ್ನ ಯಾವ ರೀತಿ ಹಂಚ್ಕೊಳ್ತೀರಿ ನೀವು? ಅದೇ ನಾನು ಇಲ್ಲಿವರೆಗೂ ನಾನು ಹಾಗೆ ಸೆಲ್ಫ್ ರಿಯಲೈಸೇಷನ್ ಆಗಿರುವಂಥದ್ದು, ನಾನೇ ಸುಮ್ಮನೆ ಕೆಲವೊಂದ್ಸರಿ ತುಂಬ ಸರಿ ಅನ್ಕೋತಾ ಇದ್ದೆ ನಾನು ಏನು ಮಾಡ್ತಾ ಇದ್ದೀನಿ, ಸುಮ್ಮನೆ ಒಂದು ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀನಿ, ಏನು ನನ್ನಿಂದ ಆಗ್ತಾ ಇಲ್ಲ ಅಲ್ಲ ಅನ್ನೋ ಕೊರಗಿತ್ತು. ಆಗ ಇತ್ತೀಚೆಗೆ ಆಗಿರೋದು ನಾನು ಹಾಗೆ ಹೇಳಿದಾಗ ಅವರು ಒಬ್ಬರು ಮೆಸೇಜ್ ಮಾಡಿರುವಂಥದ್ದು, ಒಂದು ಇನ್ನೊಬ್ಬ ನನಗೆ ಭೇಟಿಯಾಗಿದ್ದ, ಅವನು ತೀರಾ ಅಮ್ಮನ ಹತ್ರ ಜಗಳ ಆಡೋನಂತೆ. ಸೊ ಈ ಸಿನಿಮಾ ನೋಡಿ ಅವನಿಗೆ ಅಳು ಬಂದು ತುಂಬ ಹತ್ತು,
ಅಮ್ಮನ್ಗೆ ಫೋನ್ ಮಾಡಿ ಮಾತಾಡಿದಾಗ ಅಮ್ಮನ್ಗೂ ಶಾಕ್, ಇವನ್ಗೆ ಏನಾಗಿದೆ, ಇವನ್ಗೆ ಇನ್ ಮುಂದೆ ಹಾಗಿರಲ್ಲ ನಾನು ಅಮ್ಮನ ಜೊತೆ, ನೀವು ಯಾವ ನೀವು ಅಂದ್ರೆ ನಾನಲ್ಲ, ನನ್ನ ಪಾತ್ರ ಯಾವ ತರ ಇತ್ತು ಅದೇ ತರ ನಾನು ಇರ್ತೀನಿ ಅಂತ ಹೇಳಿದಾಗ ನನಗೆ ಬಹಳ ಖುಷಿ ಆಯ್ತು. ಸೊ ಹಾ ಹೌದು, ಈಗ ಏನಾದ್ರೂ ಒಂದು ಮಾಡ್ತಾ ಇದ್ದೀನಿ ಮಾಡಿದೀನಿ ಅನ್ನೋ ಒಂದು ಒಂದು ಖುಷಿ. ಸೊ ಅದೇ ಒಂದು ನನಗೆ ಸಾರ್ಥಕ ಸಾರ್ಥಕ ಕೊಟ್ಟರುವಂತದ್ದು. ನಮ್ಗೆ ಅನೇಕ ಬಾರಿ ಹೇಳ್ತಾ ಇರ್ತಾರೆ ಸಿನಿಮಾವನ್ನ ನೋಡುವುದಲ್ಲ ಸಿನಿಮಾವನ್ನು ಓದಬೇಕು ಅಂತ. ಅಂದರೆ ಇದೊಂಥರ ಬಹಳ ವಿಚಿತ್ರ ಅನಿಸುತ್ತೆ, ಸಿನಿಮಾವನ್ನು ಓದೋದು ಹೇಗೆ, ಅಲ್ಲೇನು ಅಕ್ಷರಗಳು ಕಾಣೋದಿಲ್ಲೇನಿಲ್ಲ. ಸಿನಿಮಾವನ್ನು ಓದುವುದು ಅಂದರೆ ಆ ಪಾತ್ರಗಳನ್ನು ಅಧ್ಯಯನ ಮಾಡುವುದು ಅಂತ ಆ ಅರ್ಥದಲ್ಲಿ. ಸಿನಿಮಾವನ್ನು ಓದಿದಾಗ ಅಲ್ಲಿರುವ ವಿಷಯ ಕಥಾವಸ್ತು ಅದು ಓದ್ತಾ ಓದ್ತಾ ಒಂದು ಒಂದು ವಿಷಯವನ್ನು ಮಂಡನೆ ಮಾಡ್ತಾ ಬರ್ತವೆ. ಹಾಗೆ ನೋಡಿದಾಗ ನಿಮ್ಮ ಇಡೀ ಇದರಲ್ಲಿ ಮುಂದೆ ಒಂದಿನ ನಿಮಗೆ ಒಂದು ಪೂರ್ಣ ಒಂದು ಇಡೀ ಸಿನಿಮಾವನ್ನೇ ನೀವು ಮಾಡುವಂತಹ ಒಂದು ಜವಾಬ್ದಾರಿ ನಿಮಗೆ ಕೊಟ್ಟಾಗ ಸಾಮಾಜಿಕ ನೆಲೆಯಲ್ಲಿ ಒಂದು ಒಂದು ಸಮಾಜಕ್ಕೆ ಬೇಕಾಗುವ ರೀತಿಯಲ್ಲಿ ಒಂದು ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಇದ್ರ ಮುಖಾಂತರ ಸಾಮಾಜಿಕವಾಗಿ ಬದಲಾವಣೆ ತರಬಹುದು ಅಂತಂತಾದರೆ ಯಾವ ರೀತಿಯ ಒಂದು ಕಥಾವಸ್ತುವನ್ನು ನೀವು ಆಯ್ಕೆ ಮಾಡಿಕೊಳ್ತೀರಿ, ಅಥವಾ ಈ ಬಗ್ಗೆ ನಿಮ್ಮ ಕಲ್ಪನೆಗಳೇನಾದರೂ ಇದ್ದರೆ ಅದು ನಮ್ಮ ಜೊತೆಗೆ ಹಂಚಿಕೊಳ್ಳಿ. ಖಂಡಿತವಾಗ್ಲು, ನನಗೆ ಅಂದರೆ ಮುಂದೆ ಹೋಗಿ ಇನ್ನಷ್ಟು ಸ್ವಲ್ಪ ಓದಿ ಐದಾರು ವರ್ಷ ಆದಮೇಲೆ ನನಗೆ ಫಿಲ್ಮ್ ಮೇಕಿಂಗ್ ಮಾಡಬೇಕು ಅನ್ನೋದೇ ನನ್ನ ಕನಸಿರೋದು. ಇನ್ಫ್ಯಾಕ್ಟ್ ನಾನು ಡೈರೆಕ್ಟರ್ ಆಗಬೇಕು ಅಂತಲೇ ಬಂದಿರೋದು, ಆ್ಯಕ್ಟಿಂಗ್ ಅನ್ನೋದು ನನ್ನ ಇದರಲ್ಲಿ ಇರಲಿಲ್ಲ ಏನೋ ಸಡನ್ ಆಗಿ ಆಗಿರುವಂಥದ್ದು. ಸೊ ಅದೇ ನಾನು ಹೇಳಿದಾಗೆ ನಮ್ಮ ಕೆಲಸವನ್ನು ನಾವು ಸೀರಿಯಸ್ ಆಗಿ ತಗೊಂಡ್ರೆ ಆ ಕೆಲಸವನ್ನು ಜನರು ಕೂಡ ಸೀರಿಯಸ್ ಆಗಿ ತಗೋತಾರೆ, ಒಂದನೇದು ನನ್ನ ಒಂದು ಬಿಲೀವೆಬಿಲಿಟಿ. ಆ್ಯಂಡ್ ಅದೇ ಹೇಳಿದಾಗೆ ಒಂದು ಪಾತ್ರವನ್ನು ಅಥವಾ ಒಂದು ಸಿನಿಮಾವನ್ನು ಕ್ರಿಯೇಟ್ ಮಾಡಿದಾಗ ರಿಯಾಲಿಟಿಯನ್ನು ನಾವು ಅದನ್ನು ಇದರಲ್ಲಿ ರೆಪ್ರೆಸೆಂಟ್ ಮಾಡಿ ಅದಕ್ಕೊಂದು ಕರೆಕ್ಟಾದ ಗುಡ್ ಪಾತ್ ಕೊಟ್ಟರೆ ಖಂಡಿತವಾಗ್ಲೂ ಜನರಲ್ಲಿ ಈಗ ಸಿನಿಮಾ 1-to-1 ಅನ್ನೋದು ನನ್ನ ಇದು. ಈಗ ಜೊತೆಯಲ್ಲಿ ನೀವು ಆವಾಗಲೇ ಹೇಳಿದಾಗ ಜೊತೆಯಲ್ಲಿ ನೋಡಿದ್ರು ಕೂಡ ಸಿನಿಮಾ ಎಫೆಕ್ಟ್ ಆಗೋದು ನಮ್ಮ ಒಬ್ಬರಿಗೆ, ಅಂದ್ರೆ ಆ ಒಂದು ಕನೆಕ್ಷನ್ ಇರುತ್ತೆ. ಒಂದು ಒಳ್ಳೆ ಸಿನಿಮಾ, ಒಂದು ಪ್ರಾಪರ್ ಸಿನಿಮಾ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅದು ಜನರಿಗೆ ಕನೆಕ್ಟ್ ಆಗುತ್ತೆ. ಒಂದು ಒಳ್ಳೆಯ ರೀತಿಯ ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಎಲ್ಲ ಬರೆದು ಒಂದು ಒಳ್ಳೆಯ ಸಂಗೀತ ಎಲ್ಲ ಕೊಟ್ಟ ಖಂಡಿತವಾಗ್ಲೂ ಕನೆಕ್ಟ್ ಆಗ್ತಾರೆ. ಸೊ ಕನೆಕ್ಟ್ ಆದಮೇಲೆ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಏನು ನಾವು ಡಿಪಿಕ್ಟ್ ಮಾಡಿರ್ತೀವಿ ಅವರ ತಲೆಯಲ್ಲಿ ಅದು ಇರುತ್ತೆ. ಆ್ಯಂಡ್ ಅವರ ಎಲ್ಲ ಡಿಸಿಷನ್ ಮೇಕಿಂಗ್ ಕೆಲವು ಒಂದು ಅಟ್ಲೀಸ್ಟ್ ಒಂದು 10%, 5% ಅದು ಹೆಲ್ಪ್ಫುಲ್ ಆಗುತ್ತೆ. ಸೊ ಅಂಥ ಒಂದು ಒಳ್ಳೆ ಸಿನಿಮಾಗಳನ್ನು ಕೊಡಬೇಕು ಅನ್ನೋದು ನನ್ನ ಬೇರೆ ಬೇರೆ ಜಾನರಲ್ಲಿ ಈಗ ಒಂದೊಂದು ಟೈಪ್ ಆಫ್ ಸಿನಿಮಾಗಳಿರುತ್ತೆ. ಸೊ ಎಲ್ಲ ಜಾನರ್ ತಗೊಂಡಾಗ ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಸಿನಿಮಾ. ಆ್ಯಂಡ್ ಪ್ಲಸ್ ರಿಲೇಟ್ ಆಗಬೇಕು ಜನರು, ಎಲ್ಲ ವಿಷಯಗಳು ರಿಲೇಟ್ ಆದಾಗ ಅದು ಇನ್ನೂ ಎಫೆಕ್ಟಿವ್ ಆಗುತ್ತೆ. ಸೊ ಅಂಥ ಸಿನಿಮಾಗಳನ್ನು ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿದೆ. ಎಸ್, ತುಂಬ ಖುಷಿಯಾಯಿತು ನಿಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯದಲ್ಲಿ ಒಂದು ಸಿನಿಮಾ, ಕೇವಲ ಅದು ಸಿನಿಮಾ ಮಾತ್ರ ಅಲ್ಲ, ಆ ಮುಖೇನ ಅಲ್ಲಿ ಬರುವಂತಹ ಪಾತ್ರಗಳು, ಆ ಬರುವಂತಹ ವಿಷಯಗಳು, ಅದು ಸಹಜವಾಗಿ ನೋಡುಗ ಮತ್ತು ಸಮಾಜದ ಮೇಲೆ ಒಂದು ಖಂಡಿತವಾಗಿಯೂ ಅದರ ಪ್ರಭಾವ ಬಿದ್ದೇ ಬೀಳುತ್ತೆ. ಯಾವ ರೀತಿ ನಿಮಗೆ ಫೋನ್ ಸಿನಿಮಾ ನೋಡಿದ ನಂತರ ಒಬ್ಬ ವ್ಯಕ್ತಿ ಫೋನ್ ಮಾಡಿ ಅಮ್ಮನ ಜೊತೆ ಮಾತಾಡ್ತಾನೆ ಅಂದರೆ ಅಷ್ಟು ಪ್ರಭಾವ ಅವನ ಮೇಲೆ ಬಿದ್ದಿದೆ, ಆ ಸಂಬಂಧಗಳನ್ನು ಅಗೇನ್ ಅವರು ಕನೆಕ್ಟ್ ಮಾಡುವಂತೆ ಆಯಿತು. ಈ ರೀತಿ ಸಾಮಾಜಿಕ ಪರಿವರ್ತನೆ ಕೆಲಸಗಳನ್ನೇ ಇವತ್ತು ಸಿನಿಮಾ ರಂಗ ಮಾಡಬೇಕಾಗಿರೋದು. ಕೇವಲ ಹೊಡಿ ಬಡಿ ಅನ್ನುವಂತಹ ಮಧ್ಯದಲ್ಲಿ ಈ ರೀತಿ ಒಂದಿಷ್ಟು ಸಿನಿಮಾಗಳು ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವಂಥದ್ದಾದಾಗ ಮತ್ತು ಅದರಲ್ಲಿರುವ ಪಾತ್ರಗಳು ಕೂಡ ಅದೇ ರೀತಿಯ ಕಥೆಗಳಿಗೆ ಕನೆಕ್ಟ್ ಆಗುವಂತೆ ಇರುವುದು, ಜೊತೆಗೆ ಅಲ್ಲಿರುವ ಕಥಾವಸ್ತುವಿಗೆ ಸರಿಯಾದ ನ್ಯಾಯ ಕೊಡುವಂತಹ ಪಾತ್ರಧಾರಿಗಳು ಬೇಕಾಗಿರುವಂಥದ್ದು, ಇವಷ್ಟು ಆದಾಗಲೇ ಒಂದು ಪ್ಯಾಕೇಜ್ ಆಗಿ ಹೊರಗೆ ಬರ್ತಕ್ಕಂಥದ್ದು. ಸೊ ಆ ರೀತಿ ಇವತ್ತು ನೀವು ಮಾಡಿರುವಂತಹ ದಿಯಾ ಸಿನಿಮಾ ಇವತ್ತು ನಿಮ್ಮನ್ನು ಇಲ್ಲಿ ಕರೆದು ಮಾತಾಡಿಸ್ಬೇಕು ಅಂದರೆ ಆ ರೀತಿ ಪ್ರಭಾವ ಬೀರಿದೆ. ಅದು ಒಂದು ಮನುಷ್ಯನ ಕನೆಕ್ಷನ್, ಅಂದರೆ ತಾಯಿ ಮಗನ ಸಂಬಂಧ ಇರ್ಬೋದು ಅಥವಾ ಇನ್ನೊಂದಿಷ್ಟು ಸಂಬಂಧಗಳನ್ನು ನಮ್ಮ ಜೀವನದಲ್ಲಿ ನಡೆದಿದೆಯೇನೋ ಅನ್ನೋ ರೀತಿಯಲ್ಲಿ ಅಥವಾ ಮುಂದೆ ನಾನು ಈ ಥರ ತಿದ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಕಲ್ಪನೆಯಲ್ಲಿ ನಮಗೆ ಮೂಡಿ ಬಂದಿದೆ. ಖಂಡಿತವಾಗ್ಲೂ ಈ ಕೆಲಸ ಇನ್ನಷ್ಟು ಆಗಬೇಕು, ನಿಮ್ಮಿಂದ ಒಳ್ಳೆ ಚಿತ್ರಗಳು ಬರಬೇಕು, ಆ ಪಾತ್ರಕ್ಕೆ ಸರಿಯಾದ ಒಂದು ನ್ಯಾಯ ಒದಗಿಸುವಂಥ ಒಂದು ಒಳ್ಳೆಯ ಒಂದು ಕಲಾಕಾರರಾಗಿ ತಾವು ಬರಬೇಕು. ಆಮೇಲೆ ವಿಷಯಗಳನ್ನು ಕೂಡ ನಿಮ್ಮ ಆಯ್ಕೆಯಲ್ಲಿಯೂ ಕೂಡ ಅದು ಒಂದು ಪ್ರಾಶಸ್ತ್ಯವನ್ನು ಕೊಡುವಂತೆ ಆಗಬೇಕು. ಇವೆಲ್ಲವನ್ನು ಇಟ್ಕೊಂಡು ಖಂಡಿತವಾಗಿ ಒಳ್ಳೆ ಚಿತ್ರಗಳು ಬರಲಿ ಕನ್ನಡದಲ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ತುಂಬ ಖುಷಿಯಾಗುತ್ತೆ. Please subscribe to our channel. Click on the bell icon for the latest notification.